ಅದಾನಿ ಕಂಪನಿಯು ತನ್ನ ಎ ಫೋರ್ ಸೆಡಾನ್ ಕಾರನ್ನು ಮೊದಲ ಬಾರಿಗೆ 2008ರಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿತ್ತು. ಎ ಫೋರ್ ದೇಶೀಯ ಮಾರುಕಟ್ಟೆಯಲ್ಲಿರುವ ಅತ್ಯುತ್ತಮ ಐಷಾರಾಮಿ ಸೆಡಾನ್ ಕಾರುಗಳಲ್ಲಿ ಒಂದಾಗಿದೆ. ಹಲವಾರು ಫೀಚರ್ಗಳನ್ನು ಹೊಂದಿರುವ ಈ ಸೆಡಾನ್ ಕಾರು ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಆಡಿ ಕಂಪನಿಯು ಈಗ 5ನೇ ತಲೆಮಾರಿನ ಎ ಫೋರ್ ಕಾರನ್ನು ಬಿಡುಗಡೆಗೊಳಿಸಿದೆ. ಹೊಸ ಆಡಿ ಎ ಫೋರ್ ಕಾರಿನ ವಿನ್ಯಾಸ, ಇಂಟೀರಿಯರ್ ಹಾಗೂ ಇಂಜಿನ್ನಲ್ಲಿ ಕೆಲವು ಅಪ್ಡೇಟ್ಗಳನ್ನು ಮಾಡಲಾಗಿದೆ. ಇತ್ತೀಚೆಗೆ ನಾವು ಹೊಸ ಎ ಫೋರ್ ಕಾರನ್ನು ಸಿಟಿಯ ಸುತ್ತಮುತ್ತ ಹಾಗೂ ಹೆದ್ದಾರಿಯಲ್ಲಿ ಚಾಲನೆ ಮಾಡಿದೆವು. 2021ರ ಆಡಿ ಎ ಫೋರ್ ಕಾರಿನ ರಿವ್ಯೂವಿನ ಬಗೆಗಿನ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೊಸ ಕಾರಿನ ಮುಂಭಾಗದಲ್ಲಿರುವ ಹೊಸ ಹೆಡ್ಲೈಟ್ಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ. ಈ ಎಲ್ಇಡಿ ಹೆಡ್ಲೈಟ್ಗಳು DRL ಗಳನ್ನು ಹೊಂದಿವೆ. ಇವುಗಳು ಇಂಡಿಕೇಟರ್ಗಳಾಗಿಯೂ ಕಾರ್ಯನಿರ್ವಹಿಸುತ್ತವೆ. ಹೊಸ ಎ ಫೋರ್ ಸ್ವಲ್ಪ ದೊಡ್ಡ ಗಾತ್ರದ ಗ್ರಿಲ್ ಅನ್ನು ಹೊಂದಿದೆ. ಈ ಕಾರು ಗ್ರಿಲ್ನಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸಾರ್ ಗಳನ್ನು ಹೊಂದಿದ್ದರೂ ಸಹ 360 ಡಿಗ್ರಿ ಪಾರ್ಕಿಂಗ್ ಫೀಚರ್ ಅನ್ನು ಹೊಂದಿಲ್ಲ. ಟ್ವೀಕ್ ಮಾಡಲಾಗಿರುವ ಕಾರಿನ ಬಂಪರ್ ಹೆಚ್ಚು ಸ್ಪೋರ್ಟಿಯಾಗಿ ಕಾಣುತ್ತದೆ. ಹೊಸ ಆಡಿ ಎ ಫೋರ್ ಬಂಪರ್ನಲ್ಲಿ ಡಮ್ಮಿ ಫ್ಯಾಗ್ ಲ್ಯಾಂಪ್ ಹೌಸಿಂಗ್ ಅನ್ನು ನೀಡಲಾಗಿದೆ. ಗ್ರಾಹಕರು ಫಾಗ್ ಲ್ಯಾಂಪ್ ಗಳನ್ನು ಹೆಚ್ಚುವರಿಯಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ಆದರೆ ಹೆಡ್ಲೈಟ್ ಗಳು ಹೆಚ್ಚು ಪ್ರಕಾಶಮಾನವಾಗಿರುವ ಕಾರಣಕ್ಕೆ ಫಾಗ್ ಲ್ಯಾಂಪ್ ಗಳ ಅವಶ್ಯಕತೆ ಇಲ್ಲ. ಇನ್ನು ಕಾರಿನ ಸೈಡ್ ಪ್ರೊಫೈಲ್ ಬಗ್ಗೆ ಹೇಳುವುದಾದರೆ, ಹೊಸ ಎ ಫೋರ್ ಕಾರು 17 ಇಂಚಿನ ಅಲಾಯ್ ವೀಲ್ ಗಳನ್ನು ಹೊಂದಿದೆ. ಈ ಅಲಾಯ್ ವೀಲ್ ಡಾರ್ಕ್ ಅಥವಾ ಡ್ಯುಯಲ್ ಟೋನ್ ಬಣ್ಣವನ್ನು ಹೊಂದಬಹುದು ಎಂದು ನಾವು ಭಾವಿಸಿದ್ದೆವು. ವಿಂಡೋ ಹಾಗೂ ಡೋರ್ ಸುತ್ತಲೂ ಕ್ರೋಮ್ ಬಣ್ಣವನ್ನು ನೀಡಲಾಗಿದೆ. ಸಾಂಪ್ರದಾಯಿಕವಾಗಿರುವ ಡೋರ್ ಹ್ಯಾಂಡಲ್ ಗಳು ತೆರೆಯಲು ಹೋದಾಗ ಮೇಲಕ್ಕೆ ತೆರೆದುಕೊಳ್ಳುತ್ತವೆ. ಕಾರಿನ ಹಿಂಭಾಗದಲ್ಲಿರುವ ಸ್ಲೀಕ್ ಆದ ಎಲ್ಇಡಿ ಟೈಲ್ ಲೈಟ್ ಗಳಲ್ಲಿರುವ ಅಂಶಗಳು ಹೆಡ್ಲೈಟ್ ನಲ್ಲಿರುವ ಅಂಶಗಳಿಗೆ ಹೊಂದಿಕೆಯಾಗುತ್ತವೆ. ಹಿಂಭಾಗದ ಬಂಪರ್ ನ ಕೆಳಗೆ ಕ್ರೋಮ್ ಗಾರ್ನಿಶಿಂಗ್ ಡಬಲ್ ಎಕ್ಸಾಸ್ಟ್ ಟ್ಯೂಬ್ ಗಳನ್ನು ನೀಡಲಾಗಿದೆ. ಈ ಎಕ್ಸಾಸ್ಟ್ ನ ಎರಡೂ ಬದಿಗಳು ಆಕ್ಟಿವ್ ಆಗಿದ್ದು ಎ ಫೋರ್ ಕಾರು ಹಿಂಭಾಗದಿಂದಲೂ ಸ್ಪೂರ್ತಿಯಾಗಿ ಕಾಣುತ್ತದೆ. ಇನ್ನು ಈ ಕಾರಿನ ಇಂಟೀರಿಯರ್ ಹಾಗೂ ಫೀಚರ್ಗಳ ಬಗ್ಗೆ ಹೇಳುವುದಾದರೆ, ಪ್ರೀಮಿಯಂ ಲುಕ್ ಹೊಂದಿರುವ ಹೊಸ ಆಡಿ ಎ ಫೋರ್ ಸೆಡಾನ್ ಕಾರಿನ ಡ್ಯಾಶ್ಬೋರ್ಡ್, ಡೋರ್ ಹಾಗೂ ಇತರ ಭಾಗಗಳಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ ಗಳನ್ನು ಬಳಸಲಾಗಿದೆ. ಮಧ್ಯದಲ್ಲಿ 10.1 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಸೂಕ್ಷ್ಮವಾಗಿರುವ ಈ ಟಚ್ ಸ್ಕ್ರೀನ್ ಅನ್ನು ಮುಟ್ಟಿದಾಗೆಲ್ಲ ಕ್ಲಿಕ್ ಎಂಬ ಶಬ್ದ ಬರುತ್ತದೆ. ಆಂಡ್ರಾಯ್ಡ್ ಆಟೋ ಹಾಗೂ ಆಪಲ್ ಕಾರ್ ಪ್ಲೇ ಗಳನ್ನು ಹೊಂದಿರುವ ಈ ಸಿಸ್ಟಮ್ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತದೆ. ಹೊಸ ಎ ಫೋರ್ ಕಾರು ವರ್ಚುವಲ್ ಕಾಕ್ಪಿಟ್ ಎಂದು ಕರೆಯುವ 12.1 ಇಂಚಿನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ನು ಹೊಂದಿದೆ. ಈ ಕ್ಲಸ್ಟರ್ ನಲ್ಲಿರುವ ಡಿಸ್ಪ್ಲೇಯನ್ನು ಚಾಲಕನ ಅಗತ್ಯಕ್ಕೆ ತಕ್ಕಂತೆ ಕಾನ್ಫಿಗರ್ ಮಾಡಬಹುದು. ಲೆದರ್ ನಿಂದ ರಾಪ್ ಮಾಡಲಾದ ಸ್ಟಿಯರಿಂಗ್ ವೀಲ್ ಹೆಚ್ಚು ಗ್ರಿಪ್ ಅನ್ನು ಹೊಂದಿದೆ. ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ ಗಳನ್ನು ಸರಿಯಾದ ಕ್ರಮದಲ್ಲಿ ಇಡಲಾಗಿದೆ. ಸೀಟುಗಳನ್ನು ಪ್ರೀಮಿಯಂ ಲೆದರ್ ಅಪ್ಹೋಲ್ಸ್ಟರಿಯಿಂದ ರ್ಯಾಪ್ ಮಾಡಲಾಗಿದೆ. ಮುಂಭಾಗದಲ್ಲಿರುವ ಎರಡು ಸೀಟುಗಳು 12 ಅಡ್ಜಸ್ಟಬಲ್ ಆಗಿದ್ದು, ಡ್ರೈವರ್ ಸೀಟಿನಲ್ಲಿ ಮಾತ್ರ ಸೀಟ್ ಮೆಮೊರಿ ಫಂಕ್ಷನ್ ಅನ್ನು ನೀಡಲಾಗಿದೆ. ಈ ಕಾರಿನಲ್ಲಿ ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡಬಹುದಾದ ಹೆಡ್ರೆಸ್ಟ್ ಗಳನ್ನು ಸಹ ನೀಡಲಾಗಿದೆ. ಎರಡನೇ ಸಾರಿನಲ್ಲಿ ಇಬ್ಬರು ಆರಾಮದಾಯಕವಾಗಿ ಕುಳಿತುಕೊಳ್ಳಬಹುದು. ಮೂರನೇ ವ್ಯಕ್ತಿ ಕುಳಿತುಕೊಳ್ಳಬಹುದಾದರೂ ಲಾಂಗ್ ರೈಡ್ ನಲ್ಲಿ ತುಸು ಪ್ರಯಾಸ ಪಡಬೇಕಾಗುತ್ತದೆ. ಎರಡನೇ ಸಾಲಿನಲ್ಲಿ ಬೇರೆಯವರು ಪ್ರವೇಶಿಸಲು ಸಾಧ್ಯವಾಗದಂತ ಲಾಕ್ ಅಂಡ್ ಕೀ ಸಿಸ್ಟಮ್ ಸುರಕ್ಷತಾ ಫೀಚರ್ ಅನ್ನು ನೀಡಲಾಗಿದೆ. ಹೊಸ ಎ ಫೋರ್ ದೊಡ್ಡ ಬೋಟ್ ಹೊಂದಿದ್ದು 4 ಜನರು ಲಗೇಜ್ ಗಳನ್ನು ಇಡಬಹುದು. ಹೆಚ್ಚಿನ ಸ್ಥಳ ಬೇಕಾದಲ್ಲಿ ಎರಡನೇ ಸಾಲನ್ನು ಮಡಚಬಹುದು. ಈ ಕಾರು ಎಲೆಕ್ಟ್ರಾನಿಕ್ ಬೂಟ್ ಹೊಂದಿಲ್ಲದಿದ್ದರೂ ಬೂಟ್ ಲಿಡ್ ಅನ್ನು ಸುಲಭವಾಗಿ ತೆರೆದು ಮುಚ್ಚಬಹುದು. ಈ ಕಾರಿನ ಇಂಜಿನ್ ಹಾಗೂ ಹ್ಯಾಂಡ್ಲಿಂಗ್ ಬಗ್ಗೆ ಹೇಳುವುದಾದರೆ, ಹೊಸ ಆಡಿ ಎ ಫೋರ್ ಕಾರಿನಲ್ಲಿ ಅಳವಡಿಸಿರುವ ಹೊಸ 2 ಲೀಟರಿನ TFSI ಟರ್ಬೋ ಪೆಟ್ರೋಲ್ ಇಂಜಿನ್ 188 PSP ಪವರ್ ಹಾಗೂ 320 NM ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ ನೊಂದಿಗೆ 7 ಸ್ಪೀಡಿನ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅನ್ನು ಜೋಡಿಸಲಾಗಿದೆ. ಹೊಸ ಎ ಫೋರ್ ಕಾರು 7.5 ಸೆಕೆಂಡುಗಳಲ್ಲಿ 0-100 ಕಿಲೋಮೀಟರ್ ವೇಗವನ್ನು ಆಕ್ಸಲರೇಟ್ ಮಾಡುತ್ತದೆ. ಈ ಕಾರಿನಲ್ಲಿ ಎಫಿಷಿಯನ್ಸಿ, ಕಂಫರ್ಟ್, ಡೈನಾಮಿಕ್ ಹಾಗೂ ಇಂಡಿವಿಜುವಲ್ ಎಂಬ 4 ಡ್ರೈವಿಂಗ್ ಮೋಡ್ ಗಳಿವೆ. ಎಫಿಷಿಯನ್ಸಿ ಮೋಡ್ ನಲ್ಲಿ ಸ್ಟೀರಿಂಗ್ ಹಗುರವಾಗಿದ್ದು ಥ್ರೋಟಲ್ ರೆಸ್ಪಾನ್ಸ್ ನಿಧಾನವಾಗಿರುತ್ತದೆ, ಆದರೆ ಹೆಚ್ಚು ಇಂಧನ ಉಳಿತಾಯವಾಗುತ್ತದೆ. ಕಂಫರ್ಟ್ ಮೋಡ್ ನಲ್ಲಿ ಸ್ಟೀರಿಂಗ್ ಹಾಗೂ ಥ್ರೋಟಲ್ ರೆಸ್ಪಾನ್ಸ್ ಸ್ವಲ್ಪ ಹೆಚ್ಚಾಗುತ್ತದೆ. ನಾವು ಸಿಟಿ ಹಾಗೂ ಹೆದ್ದಾರಿಗಳಲ್ಲಿ ಡ್ರೈವ್ ಮಾಡುವವರಿಗೆ ಈ ಮೋಡ್ ಅನ್ನು ಶಿಫಾರಸು ಮಾಡುತ್ತೇವೆ. ಡೈನಾಮಿಕ್ ಮೋಡ್ ನಲ್ಲಿ ಥ್ರೋಟಲ್ ರೆಸ್ಪಾನ್ಸ್ ತೀಕ್ಷ್ಣವಾಗಿದ್ದು ಸ್ಟಿಯರಿಂಗ್ ಗಟ್ಟಿಯಾಗಿರುತ್ತದೆ. ಈ ಮೋಡ್ ನಲ್ಲಿ ಕಾರಿನ ಗರಿಷ್ಠ ಸಾಮರ್ಥ್ಯವನ್ನು ಪಡೆಯಬಹುದು. ಗೇರ್ ಬಾಕ್ಸ್ ನಲ್ಲಿ ಡಿ ಹಾಗೂ ಎಸ್ ಮೋಡ್ ಗಳನ್ನು ನೀಡಲಾಗಿದೆ. ಈ ಮೋಡ್ ಅನ್ನು ಸಿಟಿ ಹಾಗೂ ಹೈವೇಗಳಲ್ಲಿ ಬಳಸಬಹುದು. ಗೇರ್ ಬಾಕ್ಸ್ ನ ಉತ್ತಮ ನಿರ್ವಹಣೆಗಾಗಿ ಎಸ್ ಮೋಡ್ ಬಳಸುವುದು ಸೂಕ್ತ. ಈ ಮೋಡ್ ನಲ್ಲಿ ಕಾರು ಸ್ವಲ್ಪ ಹೆಚ್ಚಿನ ರೇವ್ ರೇಂಜ್ ವರೆಗೆ ಗೇರ್ ಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. 3000 RPM ನಂತರ ಕಾರಿನ ವೇಗವು ಹೆಚ್ಚಾಗುತ್ತದೆ. ಪ್ಯಾಡಲ್ ಶಿಫ್ಟರ್ ಗಳು ಉಪಯುಕ್ತವಾಗಿದ್ದು ಮ್ಯಾನ್ಯುವಲ್ ಮೋಡ್ ನಲ್ಲಿ ಇದ್ದಕ್ಕಿದ್ದಂತೆ ಡೌನ್ ಶಿಫ್ಟ್ ಮಾಡಬೇಕಾದಾಗ ನೆರವಿಗೆ ಬರುತ್ತವೆ. ಎ ಫೋರ್ ಕಾರಿನಲ್ಲಿ ಸಸ್ಪೆನ್ಷನ್ ಸಾಫ್ಟ್ ಆಗಿರುವ ಕಾರಣ ಈ ಕಾರು ಆರಾಮದಾಯಕ ಸವಾರಿಯನ್ನು ನೀಡುತ್ತದೆ. ಈ ಸಸ್ಪೆನ್ಷನ್ ಸೆಟಪ್ ನಿಂದಾಗಿ ಅಂಪ್ ಹಾಗೂ ರಸ್ತೆ ಗುಂಡಿಗಳಲ್ಲಿಯೂ ಸರಾಗವಾಗಿ ಸಾಗಬಹುದು. NVH ಹಾಗೂ ಇನ್ಸುಲೇಷನ್ ಲೆವೆಲ್ ಉತ್ತಮವಾಗಿರುವುದರಿಂದ ವಿಂಡೋಗಳನ್ನು ಮುಚ್ಚಿದಾಗ ಹೊರಗಿನ ಶಬ್ದವು ಒಳಕ್ಕೆ ಕೇಳಿಸುವುದಿಲ್ಲ. ಈ ಕಾರಿನಲ್ಲಿರುವ ಸಾಫ್ಟ್ ಸಸ್ಪೆನ್ಷನ್ ನಿಂದಾಗಿ ಸ್ವಲ್ಪ ಪ್ರಮಾಣದ ಬಾಡಿ ರೋಲ್ ಅನುಭವಿಸಬಹುದು. ಇನ್ನು
ಮೈಲೇಜ್ ಬಗ್ಗೆ ಹೇಳುವುದಾದರೆ ಈ ಕಾರು ಸಿಟಿಯೊಳಗೆ 7.4 ಕಿಲೋಮೀಟರ್ನಿಂದ 9.2 ಕಿಲೋಮೀಟರ್ಗಳವರೆಗೆ ಮೈಲೇಜ್ ಅನ್ನು ನೀಡಿತು. ನಾವು ಈ ಕಾರನ್ನು ಸ್ವಲ್ಪ ಸಮಯದವರೆಗೆ ಮಾತ್ರ ಹೈವೇಯಲ್ಲಿ ಚಾಲನೆ ಮಾಡಿದ ಕಾರಣ ಹೈವೇಯಲ್ಲಿನ ನಿಖರವಾದ ಮೈಲೇಜ್ ಬಗ್ಗೆ ತಿಳಿದು ಬಂದಿಲ್ಲ. ಆದರೆ ಈ ಕಾರು ಹೈವೇಯಲ್ಲಿ 12-14 ಕಿಲೋಮೀಟರ್ಗಳ ಮೈಲೇಜ್ ನೀಡುವ ಸಾಧ್ಯತೆಗಳಿವೆ. ಇನ್ನು ಈ ಕಾರಿನ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ತಿಳಿಸುವುದಾದರೆ ಹೊಸ ಆಡಿ A4 ಕಾರಿನ ಬೆಲೆ ಭಾರತದ ಎಕ್ಸ್ಪೋರ್ಟ್ ಮುದರದಂತೆ 42 ಲಕ್ಷ ರೂಪಾಯಿಗಳಾಗಿದೆ. ಆಡಿ ಕಂಪನಿಯು 5ನೇ ತಲೆಮಾರಿನ A4 ಕಾರಿನಲ್ಲಿ ಹಲವಾರು ಫೀಚರ್ಗಳನ್ನು ನೀಡಿದೆ. ಹೊಸ ಆಡಿ A4 ಕಾರು ದೇಶೀಯ ಮಾರುಕಟ್ಟೆಯಲ್ಲಿ BMW 3 ಸೀರೀಸ್, ಮರ್ಸಿಡಿಸ್ ಬೆನ್ಸ್ C ಕ್ಲಾಸ್ ಹಾಗೂ ಜಾಗ್ವಾರ್ XE ಕಾರಿಗಳಿಗೆ ಪೈಪೋಟಿ ನೀಡುತ್ತದೆ.